ಚಕ್ರವರ್ತಿ ಸೂಳಿಬೇಳೆ ಅವರು ಹೇಳಿದ್ರೆ ಸರಿ ಇದೆ. ನಮ್ಮಂಥ ನಾಯಕರು ಬೇಕಾದಷ್ಟು ಜನ ಇದ್ದಾರೆ. ನನ್ನ ನಾಯಕ ಅಂತಲೂ ಹೇಳ್ಕೊಳಕ್ಕೆ ಇಷ್ಟಪಡಲ್ಲ. ನಾನು ಒಬ್ಬ ಕಾರ್ಯಕರ್ತ. ನಾನು ನಮ್ಮ ಕಾರ್ಯಕರ್ತರು ಸಿಟ್ಟಲ್ಲಿ ರಾಜೀನಾಮೆ ಕೊಟ್ಟು ಹೂ ಕುಡಿದು, ಯಾಕಂದರೆ ಆರಂಭದಲ್ಲಿ ಅವರೆಲ್ಲ ಮಾತಾಡಿದಾಗ ನನಗೆ ಅವ್ರಿಗೆ ನಮ್ಮ ಪ್ರವೀಣ್ ಕೊಲೆ ಆದಂಥ ಸಂದರ್ಭದಲ್ಲಿ, ಹರ್ಷ ಕೊಲೆ ಆದಂಥ ಸಂದರ್ಭದಲ್ಲಿ ಎಲ್ಲ ಇಡೀ ರಾಜ್ಯದ ಎಲ್ಲ ಕಾರ್ಯಕರ್ತರು ನೋವಿದೆ. ಅವ್ರಿಗೆ ಇವರಿಗೆ ಎಲ್ಲರಿಗೂ ನೋವಿದೆ. ನೋವಿದೆ, ನೋವಿಗೆ ರಾಜೀನಾಮೆ ಉತ್ತರ ಅಲ್ಲ. ನೋವಿನ ಅವ್ರ ಆಕ್ರೋಶ ಏನಿದೆ, ಆಕ್ರೋಶವನ್ನು ಪಕ್ಷದ ಮೇಲೆ ತೀರಿಸ್ಕೊಳೋದು ಅಲ್ಲೇ ಅಲ್ಲ, ಹಿಂದುತ್ವದ ಮೇಲೆ ತೀರಿಸ್ಕೊಳೋದು ಅಷ್ಟೇ ಅಲ್ಲೇ ಅಲ್ಲ. ಈಗ ಯಾರೇ ಆ ಸ್ಥಾನದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಎಲ್ಲರಿಗೂ ನೋವಾಗುತ್ತೆ. ಪಕ್ಷದ ವಿಚಾರವನ್ನು, ಸಿದ್ಧಾಂತವನ್ನು ಇಟ್ಕೊಂಡ್ರಂತೆ ಎಲ್ಲರಿಗೂ ನೋವಾಗುತ್ತೆ. ನಮ್ಮ ಕಾರ್ಯಕರ್ತರು ಮತ್ತು ಮುಂದೆ ರೀತಿ ರಾಜೀನಾಮೆಗಳು ಕೊಡಬಾರ್ದು ಅನ್ನೋಂಥ ಒಂದು ಉದ್ದೇಶ ನಮ್ಮದು ಬಿಟ್ಟರೆ, ಮತ್ತು ಆ ಕಾರ್ಯಕರ್ತರು ಯಾರ್ಯಾರು ರಾಜೀನಾಮೆ ಕೊಟ್ಟಿದ್ದರೆ ಅವ್ರು ಯಾರು ಕಾಂಗ್ರೆಸ್ಗೂ ಹೋಗಲ್ಲ, ಜೆ ಡಿ ಎಸ್ಗೂ ಹೋಗಲ್ಲ, ನಮ್ಮ ಪಕ್ಷದಲ್ಲೇ ಇರ್ತಾರೆ ಗೊತ್ತು ನನಗೆ. ಇದು ಟಿ ವಿಗಳಲ್ಲಿ ಇದ್ರ ದುರುಪಯೋಗ ಮಾಡಿಕೊಂಡ್ರು. ನಾನು ರಾಜ್ಯದ ನಮ್ಮ ಪ್ರಧಾನ ಕಾರ್ಯದರ್ಶಿ ಮಹೇಶ್ ತೆಂಗಿನಕಾಯಿ ಕೇಳಿದೆ, ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ. ಅಲ್ಲೊಂದು ಜಿಲ್ಲೆ ಇಲ್ಲೊಂದು ಜಿಲ್ಲೆಯಲ್ಲಿ ಒಟ್ಟು 13 ಜನ ರಾಜೀನಾಮೆ ಕೊಟ್ಟಿದ್ದಾರೆ ಇಲ್ಲ ಅಂತಲ್ಲ. ಅದನ್ನು ಕೂಡ ನಿಮ್ಮ ಹೇಳಿಕೆ ಬಂದ ನಂತರ, ನಾವು ಕಾರ್ಯಕರ್ತರು ಮಾತಾಡಿದ ನಂತರ ಅವರಷ್ಟು ಜನ ವಾಪಸ್ ತಗೋತಾ ಇದ್ದಾರೆ. ಇದು ಪ್ರಶ್ನೆನೇ ಇಲ್ಲ, ಇನ್ನು ಹರಡಲ್ಲ ಅನ್ನೋಂಥ ಮಾತು ಹೇಳಿದರು. ಆಕ್ರೋಶದಲ್ಲಿ ಸಿಟ್ಟಿನ ಕೈ ಕೊಟ್ಬಿಟ್ರೆ ನಮ್ಮ ಸಂಘಟನೆಗೆ ಪೆಟ್ಟಾಗತ್ತೆ ಅನ್ನೋಂಥ ಭಾವನೆಯನ್ನು ಹೇಳಿದೆವಿನ ಯಾವುದೇ ನಮ್ಮ ಕಾರ್ಯಕರ್ತನಿಗೆ ಅವಮಾನ ಮಾಡೋದಲ್ಲ. ನಾನು ನಾಯಕ ಅಂತ ನಾನು ಒಪ್ಕೊಂಡಿಲ್ಲ. ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನೇ. ಚಕ್ರವರ್ತಿ ಸೂಲಿಬೇಲಿಯವರು ಅವ್ರು ಹಿರಿಯರಿದ್ದಾರೆ. ಅವ್ರು ಹೇಳಿರೋಂಥ ಅಂಶಗಳ ಬಗ್ಗೆ ನನಗೂ ನೋವಿದೆ. ಆದರೆ ನಾಯಕ ಅನ್ನೋ ತುಂಬೋದಕ್ಕೆ ಇನ್ನೊಬ್ಬ ನಾಯಕ ಅನ್ನೋಂಥ ಪ್ರಶ್ನೆ ಇಲ್ಲಿ ಬರಲ್ಲ. ಅಥವಾ ಕಾರ್ಯಕರ್ತ ಅನ್ನೋದನ್ನು ಜಾಗಕ್ಕೆ ಇನ್ನೊಬ್ಬ ಕಾರ್ಯಕರ್ತನ ತುಂಬೋದಕ್ಕೆ ಬರಲ್ಲ. ನಾನೇನು ಹೇಳಿದ್ದೆ, ಈ ರೀತಿ ನೀವು ರಾಜೀನಾಮೆ ಕೊಟ್ಟರೆ ಬೇರೆಯವ್ರಿಗೆ ಕೊಡಬೇಕಾಗತ್ತೆ ಈ ಜಾಗವನ್ನು ಅನ್ನೋದು ರಾಜ್ಯದ ಅಧ್ಯಕ್ಷರ ಒಪ್ಪಿಗೆ ತೊಗೊಂಡು ನಾನು ಮಾತಾಡಿದ್ದು. ಅದಾದ ನಂತರ ರಾಜೀನಾಮೆ ಕೊಟ್ಟವ್ರು ಅಷ್ಟು ಜನ ವಾಪಸ್ ತೊಗೊಂಡಿದ್ದಾರೆ ಅಂತ ಅಧ್ಯಕ್ಷರು ಹೇಳಿದ್ದಾರೆ. ಜೊತೆಗೆ ಬೇರೆ ಬೇರೆಯವರಿಗೂ ಮಾತಾಡಿದ್ದಾರೆ. ಇವತ್ತು ರಾಜೀನಾಮೆ ಮತ್ತೆ ಕಂಟಿನ್ಯೂ ಅಂತ ಆಗಿಲ್ಲ. ನನ್ನ ಉದ್ದೇಶ ಏನಿತ್ತು ಅದು ಈಡೇರಿದೆ. ಚಕ್ರವರ್ತಿ ಸೂಲಿಬೇಲಿ ಅವರು ಹೇಳಿದ ಮಾತನ್ನು ನಾನು ಗಮನಿಸ್ತೀನಿ. ಚಕ್ರವರ್ತಿ ಸೂಲಿಬೇಲಿ ಯಾವ ವಿಚಾರ ಎಲ್ಲ ವಿಚಾರದಲ್ಲೂ ಯಾವುದಕ್ಕೂ ಟಾಂಗ್ ಕೊಟ್ಟಿಲ್ಲ ಅವರು. ಇದೊಂದೇ ಅವರು ಹೇಳಿದ್ದಾರೆ, ನೋಡಿದ್ದೀನಿ ನಾನು ಅದನ್ನು. ಯಾಕೆಂದರೆ ಅವರು ಹಿಂದುತ್ವದ ಬಗ್ಗೆನೇ ಕೆಲಸ ಮಾಡ್ತಿರೋದು, ನಾನು ಹಿಂದುತ್ವದ ಬಗ್ಗೆ ಕೆಲಸ ಮಾಡ್ತಿರೋದು. ಹಿಂದುತ್ವದ ಬಗ್ಗೆ ಕೆಲಸ ಮಾಡ್ತಿರೋಂಥ ಸಂದರ್ಭದಲ್ಲಿ ನಾನೊಂದು ರಾಜಕಾರಣ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀನಿ, ಅವರು ರಾಜಕಾರಣ ಕ್ಷೇತ್ರದಲ್ಲಿ ಮಾಡ್ತಾ ಇಲ್ಲ. ಯಾವುದೇ ನನ್ನ ವಿಚಾರಕ್ಕೆ ಅವ್ರು ಇವತ್ತಿನ ತನಕನೂ ಕೂಡ ಅವರು ಟಾಂಗ್ ಕೊಟ್ಟಿಲ್ಲ. ಇದೊಂದು ಮಾತ್ರ. ನಾನು ಹಿರಿಯರಾಗಿ ಒಬ್ಬ ಯುವಮೋರ್ಚಾ ಕಾರ್ಯಕರ್ತರು ರಾಜೀನಾಮೆ ಕೊಟ್ಟರೆ ಆ ಜಾಗಕ್ಕೆ ಇನ್ನೊಬ್ಬರು ಬರ್ತಾರೆ ಅನ್ನೋಂಥ ಮಾತನ್ನು ಹೇಳಿದ್ದು ಅವ್ರಿಗೆ ನೋವಾಗಿದೆ. ನಮ್ಮ ಕಾರ್ಯಕರ್ತರು ಕೆಲವರು ನೋವಾಗಿದೆ, ಅವ್ರಿಗೂ ನೋವಾಗಿದೆ. ಅನೇಕರು ನೀವು ಹೇಳಿಕೆ ಕೊಟ್ಟಿದ್ದು ಒಳ್ಳೆಯದಾಯಿತು, ಹಾಗಾಗಿ ಇನ್ಯಾರು ರಾಜೀನಾಮೆ ಕೊಟ್ಟಿಲ್ಲ, ರಾಜೀನಾಮೆ ಕೊಡೋಕ್ಕೆ ಯೋಚನೆ ಮಾಡ್ತಿದ್ದವರು ನಾವು ತಪ್ಪಾಗಿದೆ, ನಾವು ತೊಗೊಂಡಿರೋ ಡಿಸಿಷನ್ನು ಅಂತ ಅನೇಕರು ನನಗೆ ಫೋನು ಮಾಡಿ ಹೇಳಿದ್ದಾರೆ. ಎಲ್ಲೂ ಚಕ್ರವರ್ತಿ ಸೂಲಿಬೇಳೆಯವರು ನನಗೆ ಟಾಂಗ್ ಕೊಟ್ಟು ಮಾತಾಡಿಲ್ಲ. ಇದನ್ನು ಅವ್ರು ಹೇಳಿರೋದು ಹೌದು. ಈಶ್ವರಪ್ಪನವರಂಥವ್ರು ಈ ರೀತಿ ಹೇಳಿದಾಗ ನಾಯಕರು ಬೇಕಾದಷ್ಟು ಜನ ಇದ್ದಾರೆ ಸತ್ಯ. ನಾನು ನಾಯಕ ಅಂತಲೂ ನಾನು ಒಪ್ಕೊಂಡಿಲ್ಲ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ. ನಮ್ಮ ಕಾರ್ಯಕರ್ತರು ಈ ರೀತಿ ರಾಜೀನಾಮೆ, ಯುವಮೋರ್ಚಾ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇರೋದು ನನಗೆ ನೋವಾಯಿತು, ತಡ್ಕೊಳೋಕ್ಕಾಗಲಿಲ್ಲ. ಅನೇಕರು ಈ ಪಕ್ಷವನ್ನು ಕಟ್ಟಿದ್ದಾರೆ, ರಾಜೀನಾಮೆ ಕೊಟ್ಕೊಳ್ತಾ ಹೋಗ್ಬಿಟ್ರೆ ಇದಕ್ಕೆ ತುದಿಯೇನು? ಅದಕ್ಕೋಸ್ಕರ ಯಾರು ರಾಜೀನಾಮೆ ಕೊಡಬಾರ್ದು ಅಂತ ಹೇಳಿದ್ರು. ನಾನು ರಾಜ್ಯದ ನಮ್ಮ ಪ್ರಧಾನ ಕಾರ್ಯದರ್ಶಿ ಹತ್ರ ಮಾತಾಡಿದಾಗ 13 ಜನ ರಾಜೀನಾಮೆ ಕೊಟ್ಟಿದ್ದರು, ಎಲ್ಲರೂ ವಾಪಸ್ ತೊಗೊಂಡಿದ್ದಾರೆ, ಇನ್ನು ರಾಜೀನಾಮೆ ಕೊಡೋ ಪ್ರಶ್ನೆ ಉದ್ಭವ ಆಗಲ್ಲ ಅಂತ ಹೇಳಿದರೆ ಅದರಲ್ಲಿ ಮುಗೀತು. ಓಕೆ, ಈಗ ಚಕ್ರವರ್ತಿ ಸೂಲಿಬೇಲಿ ಅವರು ಈಗ ನಿಮ್ಮ ಆಂತರಿಕ ಪಕ್ಷದ ಆಂತರಿಕ ವಿಚಾರಗಳಿಗೂ ತಲೆ ಹಾಕಿದ್ದಾರೆ? ಎಲ್ಲೂ ತಲೆ ಹಾಕಿಲ್ಲ ಅವರು, ಎಲ್ಲಿ ತಲೆ ಹಾಕಿದ್ರು? ಚಕ್ರವರ್ತಿ ಸೂಲಿಬೇಲಿ ಅವರು ಭಾರತೀಯ ಜನತಾ ಪಾರ್ಟಿ ಯಾವ ವಿಚಾರದಲ್ಲೂ ತಲೆ ಹಾಕಿಲ್ಲ. ಅವರೇ ಅವರು ಧರ್ಮದ ಜಾಗೃತಿ ದೃಷ್ಟಿಯಿಂದ, ಯುವಕರ ಜಾಗೃತಿ ದೃಷ್ಟಿಯಿಂದ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ ಅವರು. ಅವರು ಬ್ರಿಗೇಡ್ ಕಟ್ಕೊಂಡು ಬ್ರಿಗೇಡ್ ಮುಖಾಂತರ ಇಡೀ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯೇತರವಾಗಿ ಸಂಘಟನೆ ಕಟ್ತಿದ್ದಾರೆ, ಹಿಂದುತ್ವವನ್ನು ಜಾಗೃತಿ ಮಾಡೋದು ಭಾಳ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ನಾವಾದರೂ ಕೂಡ ನಮ್ಗೆ ಸ್ಥಾನಮಾನಗಳಿಗೆ ರಾಜಕಾರಣದಲ್ಲಿ ಸ್ಥಾನಮಾನಗಳು ಸಿಗುತ್ತೆ. ಚಕ್ರವರ್ತಿ ಸೂಲಿಬೇರೆ ಅಂಥವ್ರಿಗೆ ಏನೂ ಸ್ಥಾನಮಾನ ಪೊಲಿಟಿಕಲ್ಲೂ ಸಿಗಲ್ಲ, ಬೇರೆದು ಸಿಗಲ್ಲ. ಆದರೂ ಅವ್ರು ಮಾತಾಡ್ತಾರೆ, ಅವ್ರು ಹೇಳೋದನ್ನು ನಾವು ತಿದ್ದುಕೊಳ್ಳೋದಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ.